ವೆಲ್ಕಮ್ ಟು ಸಹನಾಕೈ ರುಚಿ. ಇವತ್ ನೋಡ್ರಿ ಫ್ರೆಂಡ್ಸ್, ನಾವು ಒಂಥರ ಡಿಫ್ರೆಂಟ್ ಆದಂತಹ ರೆಸಿಪಿ ಟ್ರೈ ಮಾಡ್ತಾ ಇದೀವಿ ನೋಡ್ರಿ. ಅದೇನಪ್ಪ ಅಂತಂದ್ರೆ ಎಗ್ ತವಾ ಪುಲಾವ್ ನೋಡ್ರಿ. ಇದನ್ನ ಆಕ್ಚುಲಿ ತವಾ ಮೇಲ್ಗಡೆ ಮಾಡ್ತಾರೆ ಫ್ರೆಂಡ್ಸ್. ಆದ್ರೆ ನಮ್ ಕಡೆ ದೊಡ್ಡ ಸೈಜ್ ತವಾ ಇಲ್ರಿ, ಅದಕ್ಕೋಸ್ಕರ ನಾವು ಪ್ಯಾನ್ ಒಳಗೆ ಮಾಡತ್ತೀವಿ ನೋಡ್ರಿ. ನೀವು ಇದನ್ನ ಎಗ್ ಪ್ಯಾನ್ ಪುಲಾವ್ ಆದ್ರೂ ಅನ್ಬೋದು, ಇಲ್ಲಾಂದ್ರೆ ಎಗ್ ತವಾ ಪುಲಾವ್ ಕೂಡ ಅನ್ಬೋದು ನೋಡ್ರಿ ಫ್ರೆಂಡ್ಸ್. ಬರ್ರಿ ಇವಾಗ ಪಟಪಟ ಅಂತೇಳಿ ಆ ಎಗ್ ತವಾ ಪುಲಾವ್ ಸ್ಟ್ರೀಟ್ ಸ್ಟೈಲ್ ಎಗ್ ತವಾ ಪುಲಾವ್ ಯಾವ ತರ ಮಾಡೋದು ಅದ್ರ ಸಮಗ್ರ ಏನ್ಬೇಕಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್, ಲೈಕ್ ಮಾಡ್ರಿ. ಈಗ ನೋಡ್ರಿ ಎಗ್ ಪುಲಾವ್ ಎಗ್ ತವಾ ಪುಲಾವ್ ಮಾಡ್ಕೊಳ್ಳೋಕೆ ಮೊದಲಿಗೆ ರೈಸ್ ರೆಡಿ ಮಾಡ್ಕೊಂಡ್ರಿ. ಅದಕ್ಕೋಸ್ಕರ ನೋಡ್ರಿ ಒಂದು ಕುಕ್ಕರ್ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ನಾನು ಇವತ್ತು ರೈಸ್ನ ಕುಕ್ಕರ್ನಲ್ಲಿ ಮಾಡ್ಕೊಳತ್ತೀನಿ. ಈಗ ಇದ್ರೊಳಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡೇನ್ರಿ. ಹಾಕೊಂಡು ನೋಡ್ರಿ ಎಣ್ಣೆ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೊಂಡಾದ್ಮೇಲೆ ಇದ್ರೊಳಗೆ ಒಂದು 4 ಲವಂಗ, ಒಂದು ಅಡವಿ ಏಲಕ್ಕಿ, ಹಾಗೇನೆ ಒಂದು ಸ್ವಲ್ಪ ದಾಲ್ಚಿನಿ ನೋಡ್ರಿ ಇದನ್ನು ಹಾಕೊಂಡ್ಬಿಡೋಣ್ರಿ. ಈ ಥರ ಹಾಕೊಂಡು ಒಂದು ಸ್ವಲ್ಪ ಫ್ಲೇವರ್ ಬಿಡ್ಬೇಕು ನೋಡ್ರಿ. ಇದು ಜಸ್ಟ್ ಒಂದು 20-30 ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ್ರಿ ಇದನ್ನು. ಈಗ ನೋಡ್ರಿ ಮಸಾಲೆ ಒಂದು ಸ್ವಲ್ಪ ಫ್ಲೇವರ್ ಬಿಟ್ಟಾದ್ಮೇಲೆ ಈಗ ಇದರಲ್ಲಿ ನೀರು ಹಾಕೊಂಡ್ಬಿಡೋಣ್ರಿ. ನಾನು ನೋಡ್ರಿ 1 ಲೀಟರ್ ಆಗೋಷ್ಟು ನೀರು ಹಾಕೊಂಡೇನ್ರಿ. ಈಗ ಇದರಲ್ಲಿ ಉಪ್ಪು ಹಾಕೊಳ್ಳೋಣ್ರಿ. ನಾವು ನೋಡ್ರಿ ರೈಸಿಗೆ ಎಷ್ಟು ಉಪ್ಪು ಬೇಕು ನೋಡ್ರಿ ಅಷ್ಟು ಉಪ್ಪು ಹಾಕೊಂಡು ಇದನ್ನು ಮಿಕ್ಸ್ ಮಾಡಿ ಈಗ ಒಂದು ಕುದಿ ಬರೋವರೆಗೂ ಕುದಿಸ್ಕೊಳ್ಳೋಣ್ರಿ. ಹಾಯ್ ಫ್ಲೇಮ್ ಒಳಗೆ ನೋಡ್ರಿ ನೀರು ಒಂದು ಸ್ವಲ್ಪ ಕುದಿ ಬರಬೇಕು ನೋಡ್ರಿ, ಆ ಥರ ಕುದಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ನೀರು ಕುದಿ ಬರತ್ತಿದ್ರಿ, ಈಗ ಇದ್ರೊಳಗೆ ಅಕ್ಕಿ ಹಾಕೊಳ್ಳೋಣ್ರಿ. ನಾವು ನೋಡ್ರಿ 2 ಗ್ಲಾಸ್ ಆಗೋಷ್ಟು ಅಕ್ಕಿನ ಸ್ವಚ್ಛಾಗಿ 2 ನೀರಲ್ಲಿ ತೊಳೆದು ಹಾಕೊಳತ್ತೀವಿ ನೋಡ್ರಿ. ಈಗ ಅಕ್ಕಿ ಪೂರ್ತಿ ಹಾಕಿದ್ದಾದ್ಮೇಲೆ ಇದನ್ನು ಒಂದ್ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಅಕ್ಕಿ ಪೂರ್ತಿ ಹಾಕಿ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಸಲ್ ಮಾಡಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ರೈಸ್ ಅಂತೂ 2 ಸಿಟಿ ಮಾಡಿಸ್ಕೊಂಡು ಪೂರ್ತಿ ಹೋದ್ಮೇಲೆ ಈ ಥರ ಓಪನ್ ಮಾಡಿ ನೋಡ್ರಿ. ಈಗ ಇದ್ರೊಳಗೆ ಒಂದು ಸ್ವಲ್ಪ ರೆಡ್ ಫುಡ್ ಕಲರ್ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೇ ಒಂದು ಸ್ವಲ್ಪ ಗ್ರೀನ್ ನೋಡ್ರಿ ಹಾಕೊಂಡು ನೋಡ್ರಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇಟ್ಬಿಡೋಣ್ರಿ ಅದನ್ನು. ಈಗ ನೋಡ್ರಿ ಎಗ್ ತವಾ ಪುಲಾವ್ ರೆಡಿ ಮಾಡ್ಕೊಳಕ್ಕೆ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡಿವಿ ರೀ. ನಾನು ನೋಡ್ರಿ ಫಸ್ಟ್ನೇ ಕನೆ ಹೇಳಿದಾಗ ನಮ್ಮ ಕಡೆ ದೊಡ್ಡ ಸೈಜ್ ತವಾ ಇಲ್ಲ ಅಂತಂದ್ರೆ ನಾವು ಪ್ಯಾನ್ ಒಳಗೆ ಮಾಡತ್ತೀವಿ ರೀ ಫ್ರೆಂಡ್ಸ್. ನೀವು ಏನಾದರೂ ದೊಡ್ಡ ಸೈಜ್ ತವಾ ಇದ್ರೆ ಅದ್ರೊಳಗೆ ಮಾಡ್ಕೋಬೋದು ರೀ. ಈಗ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡೆ ನೋಡ್ರಿ ಇದ್ರೊಳಗೆ. ಈ ಪ್ಯಾನ್ ಪೂರ್ತಿ ಬಿಸಿ ಆದಮೇಲೆ ಎಣ್ಣೆ ಹಾಕೊಂಡು ಎಣ್ಣೆನ ಹೈ ಫ್ಲೇಮ್ ಒಳಗೆ ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದರೆ ಇದ್ರೊಳಗೆ ಒಂದು 3 ಉಳ್ಳಾಗಡ್ಡಿ ನೋಡ್ರಿ, ಮೀಡಿಯಂ ಸೈಜ್ ಉಳ್ಳಾಗಡ್ಡಿ ಈ ಥರ ಪೂರ್ತಿ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ ಟಮಾಟಿ ಒಂದು ದೊಡ್ಡ ಸೈಜ್ ಟಮಾಟಿ ಇದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿ ಹಾಕೊಳ್ಳೋಣ್ರಿ. ಹಾಕೊಂಡು ನೋಡ್ರಿ ಇವಾಗ ಎಲ್ರಿಗೂ ಕೂಡ ಪೂರ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಮಿಕ್ಸ್ ಮಾಡ್ಕೊಂಡು ನೋಡ್ರಿ ಹೈ ಫ್ಲೇಮ್ ಒಳಗೆ 1 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಅಂದರೆ ಒಂದು ಸ್ವಲ್ಪ ಕೆಂಪಾಗಬೇಕು ನೋಡ್ರಿ ಎರಡೂ ಕೂಡ, ಆ ಥರ ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಉಳ್ಳಾಗಡ್ಡಿ ಟಮಾಟಿ 1 ನಿಮಿಷಗಳ ಕಾಲ ಹೈ ಫ್ಲೇಮ್ನಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ಈಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಒಂದು ಸ್ಪೂನ್ ಆಗೋಷ್ಟು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಇದನ್ನ ಈ ಥರ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹಸಿ ಮೇಲೆ ಹೋಗ್ಬೇಕು ನೋಡ್ರಿ. ಇದು ಆ ಥರ ಫ್ರೈ ಮಾಡ್ಕೊಳ್ಳೋಣ್ರಿ, ಬೇಯಿಸ್ಕೊಳ್ಳೋಣ್ರಿ. ಈಗ ನೋಡ್ರಿ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಮೇಲೆ ಹೋದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಹಸಿ ಮೆಣಸಿನ್ಕಾಯಿ ಚಟ್ನಿ ಹಾಕೊಳ್ಳೋಣ್ರಿ. ಇದರಲ್ಲಿ ನೋಡ್ರಿ ಹಸಿ ಮೆಣಸಿನ್ಕಾಯಿ ಹಾಗೇನೆ ಬೆಳ್ಳುಳ್ಳಿ ಹಾಗೇನೆ ಕೊತ್ತಂಬರಿ ಐತೆ ನೋಡ್ರಿ ಫ್ರೆಂಡ್ಸ್. ಇದನ್ನು ಹಾಕಿ ಪೇಸ್ಟ್ ಮಾಡಿದ್ದೀರಿ ಇದನ್ನು. ಈಗ ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ಉಳ್ಳಾಗಡ್ಡಿ ಟಮಾಟಿ ಜೊತೆ. ಈಗ ನೋಡ್ರಿ ನಾವು ಉಳ್ಳಾಗಡ್ಡಿ ಟಮಾಟಿ ಪೂರ್ತಿ ಈ ಥರ ಒಂದು ಸೈಡಲ್ಲಿ ತೊಗೊಂಡಿರಿ. ಈಗ ಇದರಲ್ಲಿ ಒಂದು ಮೊಟ್ಟೆ ಈ ಥರ ಒಡೆದು ಹಾಕೊಳ್ಳೋಣ್ರಿ. ಒಟ್ಟಿನಲ್ಲಿ 2 ಮೊಟ್ಟೆ ಒಡೆದು ಹಾಕಬೇಕು ನೋಡ್ರಿ. ಈಗ ಇನ್ನೊಂದು ಮೊಟ್ಟೆ ಕೂಡ ಒಡೆದು ಹಾಕೊಳ್ಳೋಣ್ರಿ. ಈ ಥರ ನೋಡ್ರಿ ಇನ್ನೊಂದು ಮೊಟ್ಟೆ ಕೂಡ ಒಡೆದು ಹಾಕೊಂಡ್ವಿ. ಹಾಕೊಂಡ್ರೆ ಈಗ ಗ್ಯಾಸಿನ ಫ್ಲೇಮ್ ಹೈನ ಇರಬೇಕು ರೀ. ಹೈ ಫ್ಲೇಮ್ ಒಳಗೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈ ಥರ ನೋಡ್ರಿ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೊತಾನೆ ಹೈ ಫ್ಲೇಮ್ ಒಳಗೆ 1-2 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ್ರಿ. ಈಗ ಇದನ್ನು ನೋಡ್ರಿ ಈ ಥರ ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಇದನ್ನು 1 ನಿಮಿಷಗಳ ಕಾಲ ಪೂರ್ತಿ ಹೈ ಫ್ಲೇಮಿಗೆ ಬೇಯಿಸ್ಕೊಂಡಾದ್ಮೇಲೆ ಈ ಥರ ಮ್ಯಾಶ್ ಮಾಡ್ಕೋದ್ರಿಂದ ಏನಾಗುತ್ತೆ ಅಂತಂದರೆ ಎಗ್ ಪೂರ್ತಿ ಚೊರತ್ನಾಗಿ ಮ್ಯಾಶ್ ಆಗುತ್ತೆ ನೋಡ್ರಿ ಫ್ರೆಂಡ್ಸ್. ಅಂದರೆ ಪೂರ್ತಿ ರೈಸಲ್ಲಿ ಚೊರತ್ನಾಗಿ ಒಂದು ಸ್ಮೆಲ್ ಇದು ಫ್ಲೇವರ್ ಬರುತ್ತೆ ರೀ. ಅದಕ್ಕೋಸ್ಕರ ಇದನ್ನು ಈ ರೀತಿಯಾಗಿ ಪೂರ್ತಿ ಮ್ಯಾಶ್ ಮಾಡ್ಕೊಳ್ಳೋಣ್ರಿ. ಈಗ ನೋಡ್ರಿ ಇದ್ರೊಳಗೆ 1 ಸ್ಪೂನ್ ಆಗೋಷ್ಟು ಜೀರಾ ಪೌಡ್ರ್ ಹಾಕೊಳ್ಳೋಣ್ರಿ. ಒಂದು 1/2 ಸ್ಪೂನ್ ಆಗೋಷ್ಟು ಅರಿಶಿನ ನೋಡ್ರಿ. 1 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ. ಇದ್ರ ಜೊತೆಗೆ ನೋಡ್ರಿ 1/2 ಸ್ಪೂನ್ ಆಗೋಷ್ಟು ಗರಂ ಮಸಾಲ ರೀ. ಹಾಗೇನೆ 1/2 ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರ್ ನೋಡ್ರಿ. ಕಾಳುಮೆಣಸ್ ಪುಡಿ ಹಾಕೊಳ್ಳೋಣ್ರಿ. ಹಾಕೊಂಡ್ರಿ ಈಗ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ಈಗ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ್ರಿ. ಈ ಥರ ನೋಡ್ರಿ ಉಪ್ಪು ಹಾಕೊಂಡು ಇದನ್ನು ಕೂಡ ಪೂರ್ತಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ.
ಈಗ ಮಿಕ್ಸ್ ಮಾಡ್ಕೊಂಡು ನೋಡ್ರಿ, ಒಂದು ಸ್ವಲ್ಪ ನೀರು ಹಾಕೊಂಡ್ರಿ, ಅಂದ್ರೆ ಮಸಾಲೆಗಳೆಲ್ಲ ಒಂದು ಸ್ವಲ್ಪ ಬೇಯಬೇಕು ನೋಡ್ರಿ, ಇದು ಹಸಿ ಸ್ಮೆಲ್ ಪೂರ್ತಿ ಹೋಗ್ಬೇಕ್ರಿ, ಆ ಥರ ಬೇಯಿಸ್ಕೊಳ್ಳ್ರಿ ಇದನ್ನ. ಈ ಥರ ಮಿಕ್ಸ್ ಮಾಡ್ಕೊತ ನೋಡ್ರಿ, ಒಂದರಿಂದ ಒಂದೆರಡು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳ್ರಿ. ನೀರು ನೋಡ್ರಿ ಜಾಸ್ತಿ ಹಾಕೋಬೇಡ್ರಿ, ಒಂದು 4-5 ಸ್ಪೂನ್ ಆದರೂ ಸಾಕು ನೋಡ್ರಿ. ಈಗ ಇಲ್ಲಿ ನೋಡ್ರಿ, ಈಗ ಮಸಾಲೆ ಅಂತ ಸುರತ್ತಾಗಿ ಬೇಯಿಸ್ಕೊಂಡ್ರಿ. ಈಗ ಮೂರು ಇದು ತಗೊಂಡ್ರಿ ಬಾಯ್ಲ್ಡ್ ಎಗ್, ಈಗ ಇದನ್ನ ನೋಡ್ರಿ ಈ ಥರ ಕಟ್ ಮಾಡ್ಕೊಳ್ಳ್ರಿ, ಆದಷ್ಟು ತೆಳ್ಳಗೆ ನೋಡ್ರಿ ಈ ಥರ ಕಟ್ ಮಾಡ್ಕೊಳ್ಳ್ರಿ. ಈ ಥರ ಕಟ್ ಮಾಡಿ ಹಾಕೊಂಬಿಡೋಣ ರೀ, ಮೂರು ಮೊಟ್ಟೆ ನೋಡ್ರಿ ಇದೇ ಥರ ಕಟ್ ಮಾಡಿ ಹಾಕೊಳ್ಳೋಣ ರೀ. ಈಗ ಮೊಟ್ಟೆ ಕಟ್ ಮಾಡಿ ಹಾಕೊಂಡಾದ್ರೆ ಇದನ್ನ ನೋಡ್ರಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ರೀ. ಈಗ ನೋಡ್ರಿ ಇದ್ರೊಳಗೆ ರೈಸ್ ಹಾಕೊಂಬಿಡೋಣ ರೀ, ನಾವೇನ್ ರೈಸ್ ರೆಡಿ ಮಾಡಿ ಇಟ್ಕೊಂಡಿವಿ ಅಲ್ರಿ ಫ್ರೆಂಡ್ಸ್, ಇದನ್ನ ಈ ರೀತಿಯಾಗಿ ಹಾಕೊಳ್ಳೋಣ ರೀ. ಈಗ ನೋಡ್ರಿ ರೈಸ್ ಪೂರ್ತಿ ಹಾಕೊಂಡಾದ್ರೆ ಇದ್ರ ಮೇಲ್ಗಡೆ ಒಂದ್ ಸ್ವಲ್ಪ ಜೀರಾ ಪೌಡರ್ ಉದಿಸ್ಕೊಳ್ಳ್ರಿ, ಈ ತರ ಒಂದ್ ಚಿಟಿಗೆ ಆಗೋಷ್ಟು ಜೀರಾ ಪೌಡರ್ ರೀ, ಒಂದ್ ಚಿಟಿಗೆ ಆಗೋಷ್ಟು ಹಚ್ಚಕರದ ಪುಡಿ ಹಾಕೊಳ್ಳೋಣ್ರಿ. ಇದನ್ನೆಲ್ಲ ಜಾಸ್ತಿ ಜಾಸ್ತಿ ಹಾಕೋಬಾರ್ದು ನೋಡ್ರಿ, ಒಂದ್ ಸ್ವಲ್ಪ ಸ್ವಲ್ಪ ಹಾಕೊಳ್ಳೋಣ್ರಿ. ಒಂದ್ ಚಿಟಿಗೆ ಆಗೋಷ್ಟು ಧನಿಯಾ ಪುಡಿ ಹಾಕೊಳ್ಳೋಣ್ರಿ, ಒಂದ್ ಚಿಟಿಗೆ ಹಾಕೋಷ್ಟು ಪೆಪ್ಪರ್ ಪೌಡರ್ ಹಾಕೊಳ್ಳೋಣ್ರಿ, ಕಾಳುಮೆಣಸು ಪೌಡ್ರಿ ಹಾಕೊಂಡು ನೋಡ್ರಿ. ಈಗ ಇದನ್ನ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರೈಸ್ ತೊಳ್ರಿ, ಈ ಗ್ರೇವಿ ಜೊತೆ ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ರಿ. ಈ ಥರ ನೋಡ್ರಿ ಫ್ರೆಂಡ್ಸ್, ಇದನ್ನ ಗ್ಯಾಸಿನ ಫ್ಲೇಮ್ ಆದ್ರೆ ಪೂರ್ತಿ ಲೋನ ಇಡಬೇಕ್ರಿ, ಲೋ ಫ್ಲೇಮ್ ಒಳಗೆ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ್ರಿ ರೈಸ್ ರೀ. ಇದ ನೋಡ್ರಿಪ್ಪ, ಇದನ್ನ ಲೋ ಫ್ಲೇಮ್ ಒಳಗೆ ಈ ಥರ ಮಿಕ್ಸ್ ಮಾಡ್ಕೊಂತಾನ ಒಂದರಿಂದ ಒಂದೆರಡು ನಿಮಿಷಗಳ ಕಾಲ ಬಿಸಿ ಮಾಡ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿ ಫ್ರೆಂಡ್ಸ್, ನಮ್ಮ ಎಗ್ ತವಾ ಪುಲಾವ್ ನೋಡ್ರಿ ಎಷ್ಟು ಮಸ್ತಾಗಿ ರೆಡಿ ಆಗೈತಿ, ಎಗ್ ಪ್ಯಾನ್ ಪುಲಾವ್ ಅಂತ ಹೇಳ್ಬೋದು ನೋಡ್ರಿ. ಇದ ನೋಡ್ರಿ ಅಕ್ಕಿ ನೋಡ್ರಿ ಎಷ್ಟು ಮಸ್ತ್ ಬಿಡಿಬಿಡಿಯಾಗಿ ಬಂದಿತ್ತು ನೋಡ್ರಿ ಫ್ರೆಂಡ್ಸ್, ಇದ ನೋಡ್ತಿರ್ಬೋದ್ರಿ ಕಲರ್ ನೋಡ್ರಿ, ಹಾಗೇನೆ ಟೇಸ್ಟು ಅಷ್ಟೇ ಚಲೋ ಆಗೈತ್ರಿ ಫ್ರೆಂಡ್ಸ್. ಇದು ನೀವು ಕೂಡ ಮನೆ ಒಳಗೆ ನೋಡ್ರಿ, ಇವತ್ತು ನಾನು ಮಾಡಿದ ಥರ ಎಗ್ ತವಾ ಪುಲಾವ್ ಒಮ್ಮೆ ಟ್ರೈ ಮಾಡ್ರಿ, ಟ್ರೈ ಮಾಡಿ ಟೇಸ್ಟ್ ಹೆಂಗಾಗಿತ್ತು ಅಂತ ಹೇಳೋದನ್ನ ಮರಿಬೇಡ್ರಿ. ಇದು ಸಣ್ಣ ಮಕ್ಳಿಗೆ ಕೂಡ ಭಾಳ ಇಷ್ಟ ಆಗುತ್ತೆ ನೋಡ್ರಿ ಫ್ರೆಂಡ್ಸ್, ಯಾವಾಗಲೂ ಒಮ್ಮೆ ಸ್ನ್ಯಾಕ್ಸ್ ಟೈಪ್ ನಾಷ್ಟ ಆಗಲಿ ಅಥವಾ ಏನಾದರೂ ಡಿಫ್ರೆಂಟ್ ಟೇಸ್ಟ್ ಇಲ್ಲದ ತಿನ್ಬೇಕಂತ ಅನಿಸಿದಾಗ ಅವಾಗ ಈ ರೆಸಿಪಿ ಟ್ರೈ ಮಾಡ್ಬೋದು ನೋಡ್ರಿ. ಇವತ್ತು ನಾವು ಮಾಡಿದ್ದು ಎಗ್ ತವಾ ಪುಲಾವ್ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ ರೀ. ಇಷ್ಟ ಆದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿರಿ, ಎಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ.